ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲ್ಘಟ್ಟ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ತ್ಯಾಮಗೊಂಡ್ಲು ಹಾಗೂ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಭಾಂಗಣದಲ್ಲಿ COVID-19 ತಡೆಗಾಗಿ ಇತ್ತೀಚೆಗೆ ಟಾಸ್ಕ್ ಫೋರ್ಸ್ ಸಭೆ ನಡೆಯಿತು. ಸಭೆಯಲ್ಲಿ ಕರೋನಾ ತಡೆಗಾಗಿ ಪಂಚಾಯಿತಿಯಿಂದ ಕೈಗೊಂಡಿರುವ ಕೆಲಸಗಳನ್ನು ತಿಳಿಸಲಾಯಿತು. ಗ್ರಾಮಗಳಲ್ಲಿ ಚರಂಡಿಗಳಿಗೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಸಾಮಾಜಿಕ ಅಂತರ ಕಾಪಾಡುವ ಬಗ್ಗೆ, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಧ್ವನಿವರ್ಧಕ ಮೂಲಕ ಪ್ರಚಾರ, ಪಡಿತರ ಅಂಗಡಿಗಳಲ್ಲಿ ಗ್ರಾಮಗಳಲ್ಲಿ ಗುಂಪುಗೊಡದೆ ಇರುವುದರ ಬಗ್ಗೆ, ನಿರಾಶ್ರಿತರು ಮತ್ತು ಕೂಲಿ ಕಾರ್ಮಿಕರು ಮತ್ತು ನಿರ್ಗತಿಕರಿಗೆ ಆಹಾರ ನೀಡುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಿ ರಾಮಕೃಷ್ಣಪ್ಪ ಹಾಗೂ ಆರೋಗ್ಯ ವೈದ್ಯಾಧಿಕಾರಿಗಳ ಜೊತೆ ಸಭೆ ನಡೆಯಿತು. ಇನ್ನು ಸಭೆಯಲ್ಲಿ ಮುಖ್ಯವಾಗಿ ಸರ್ಕಾರಿ ಸಮುದಾಯದ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ತ್ಯಾಮಗೊಂಡ್ಲುವಿನ ಡಾಕ್ಟರ್ SR ಲಕ್ಷ್ಮೀಕಾಂತ್ ಮಾತನಾಡಿ, ಈಗಿನ ಪರಿಸ್ಥಿತಿಯಲ್ಲಿ ಕರೋನಾ ಯಾವ ರೀತಿ ಹರಡುತ್ತದೆ ಎಂದು ಊಹಿಸಲಾಗುವುದಿಲ್ಲ. ಅದನ್ನು ತಡೆಯಲು ಸುಲಭ ವಿಧಾನ ಎಂದರೆ ಮನೆಯಲ್ಲೇ ಇರುವುದು. ಗ್ರಾಮಗಳಲ್ಲಿ ಅಂಗಡಿಗಳಲ್ಲಿ ಗುಟ್ಕಾ, ತಂಬಾಕು ಉತ್ಪನ್ನಗಳು ಮತ್ತು ಚೂಯಿಂಗಮ್ ಮಾರಾಟ ತಡೆಯಬೇಕು. ಸರ್ವೆಗೆ ಬರುವಂತಹ ಆಶಾ ಕಾರ್ಯಕರ್ತರಿಗೆ ಸೂಕ್ತ ಮಾಹಿತಿ ನೀಡುವ ಮೂಲಕ ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಇನ್ನು ಇದೇ ವೇಳೆಯಲ್ಲಿ ಅನುಮತಿ ಇಲ್ಲದಿದ್ದರೂ ಗ್ಯಾರೇಜ್ ತಡೆಯುತ್ತಿರುವುದು ದೂರು ಬಂದಿರುವುದರಿಂದ ಅಂಗಡಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಬೀಗ ಮುದ್ರೆ ಹಾಕಲಾಯಿತು. ಇನ್ನು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆರ್ ಮನ್ಮಥಾ ರಂಗೇಗೌಡ, ಉಪಾಧ್ಯಕ್ಷ ಎನ್ ನರಸಿಂಹರಾಜು, ಕಾರ್ಯದರ್ಶಿ ಟಿ ಕೆಂಪರಂಗಯ್ಯ, ಸದಸ್ಯ ಕೆ ಗಂಗಾಧರ್, ಪೊಲೀಸ್ ಮುಖ್ಯೋಪಾಧ್ಯಾಯ ಆರ್ ನಾರಾಯಣರಾವ್, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಭವಾನಿ ನ್ಯೂಸ್ ಕನ್ನಡ, ತ್ಯಾಮಗೊಂಡ್ಲು.